हेलो फ्रेंड्स, वेलकम टू आर यू रेडी टू स्टडी चैनल। फ्रेंड्स, ಈ ವಿಡಿಯೋದಲ್ಲಿ ತುಂಬಾ ಡಿಫರೆಂಟ್ ಆಗಿರೋ ಬೈಕ್ಸ್ ನ ನೋಡ್ತೀರಾ, ನೀವು ತುಂಬಾ ತರದ ಬೈಕ್ಸ್ ನ ನೋಡಿರ್ತೀರಾ, ಆದ್ರೆ ಈ ವಿಡಿಯೋದಲ್ಲಿ ತೋರಿಸೋ ತರದ ಬೈಕ್ಸ್ ನ ನೋಡಿದ್ರೆ ನಿಜವಾಗ್ಲೂ ನಿಮಗೆ ಶಾಕ್ ಆಗುತ್ತೆ। ಈ ತರ ಯೂನಿಕ್ ಬೈಕ್ ಅಲ್ಲಿ ಮುಖ್ಯವಾಗಿ ಫೈರ್ ರಿಲೀಸ್ ಮಾಡೋ ಬೈಕ್ ಇಂದ ಹಿಡಿದು ಗಾಳಿಲಿ ಹಾರಾಡೋ ಬೈಕ್ ವರೆಗೂ ಎಲ್ಲ ಡಿಫರೆಂಟ್ ಆಗಿರೋದೆ। ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೋ ಮಿಸ್ ಮಾಡದೆ ಫುಲ್ ವಿಡಿಯೋನ ನೋಡಿ। ಜಾಗ್ವಾರ್ ಬೈಕ್, ಮಾರ್ಸಲ್ ಅನ್ನೋ ಕಂಪನಿ ಈ ಜಾಗ್ವಾರ್ ಬೈಕ್ ನ ತಯಾರಿಸಿದ್ದಾರೆ। ಈ ಕಂಪನಿ ಈ ತರದ ಅಗ್ರೆಸಿವ್ ಬೈಕ್ ನ ತಯಾರಿಸೋದ್ರಲ್ಲಿ ತುಂಬಾನೇ ಫೇಮಸ್ ಅಂತ ಹೇಳ್ಬೋದು। ಈ ಬೈಕ್ ಸ್ಪೀಡ್ ನೋಡೋದಾದ್ರೆ 150 ಕಿಲೋಮೀಟರ್ಸ್ ಪರ್ ಅವರ್ ಇರುತ್ತೆ। ಈ ಜಾಗ್ವಾರ್ ಬೈಕು ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ ನೋಡಿದಾಗ ನಿಜವಾಗ್ಲೂ ಒಂದು ಬ್ಲ್ಯಾಕ್ ಟೈಗರು ರೋಡ್ ಮೇಲೆ ಓಡೋಗ್ತಾ ಇರೋ ತರ ಕಾಣುತ್ತೆ। ಕಸ್ಟಮ್ ಬೈಕ್ಸ್, ಫ್ರೆಂಡ್ಸ್ ನೀವು ಯಾವಾಗಾದ್ರೂ ಬೈಕ್ ಸೈಲೆನ್ಸರ್ ಇಂದ ಫೈರ್ ಬರ್ತಿರೋದನ್ನ ನೋಡಿದೀರಾ? ಇಲ್ಲಿ ನೋಡಿ, ಬೈಕ್ಗೆ ಎಕ್ಸಲೇಟರ್ ಕೊಟ್ಟಾಗ ಸೈಲೆನ್ಸರ್ ಇಂದ ಫೈರ್ ಬರ್ತಿದೆ। ಈ ತರದ ಬೈಕ್ಸ್ ನ ಕಸ್ಟಮ್ ಬೈಕ್ಸ್ ಅಂತಾರೆ। ಅಮೆರಿಕದಲ್ಲಿ ಇಂಥ ಕಸ್ಟಮ್ ಬೈಕ್ಸ್ ತುಂಬಾನೇ ಫೇಮಸ್। ಅಮೆರಿಕದಲ್ಲಿ ಇಂಥ ಬೈಕ್ಸ್ ನ ಓಡಿಸೋಕೆ ಅಂತ ಇಷ್ಟಪಡೋ ಕಸ್ಟಮ್ ಬೈಕ್ ಲವರ್ಸು ತುಂಬಾನೇ ಇದ್ದಾರೆ। ಬೈಕ್ಸ್ ನ ತೋರ್ಸೋಕೆ ಅಂತ ಸ್ಪೆಷಲ್ ಈವೆಂಟ್ಸ್ ಮಾಡ್ತಾರಂತೆ। ಟ್ರೋನ್ ಬೈಕ್, ಟ್ರೋನ್ ಮೂವಿಯಿಂದ ಇನ್ಸ್ಪೈರ್ ಆದ ಇಬ್ರು ಪಾರ್ಕರ್ ಬ್ರದರ್ಸ್ ಟ್ರೋನ್ ಬೈಕ್ ನ ತಯಾರಿಸಿದ್ರು। ಈ ಬೈಕ್ ನ ಯುನಿಕ್ ಡಿಸೈನ್ ಇಂದ ತುಂಬಾ ಪಾಪ್ಯುಲರ್ ಆಯ್ತು। ಈ ಬೈಕಲ್ಲಿ ಇರೋ ಥರ ಆಶ್ಚರ್ಯ ಪಡೋ ವಿಷಯ ಏನಂದರೆ, ಇದು 160 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗುತ್ತಂತೆ। ಈ ಬೈಕ್ನ ಒಂದು ಸಲ ಚಾರ್ಜ್ ಮಾಡಿದ್ರೆ ಸಾಕು, 160 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಓಡಿಸ್ಕೊಂಡು ಹೋಗ್ಬೋದು। ಈ ಥರ ಕಸ್ಟಮ್ ಬೈಕ್ಸು ಪ್ರಪಂಚದಲ್ಲಿ ಕೇವಲ 25 ಮಾತ್ರನೇ ಇರೋದು। 500 ಹಾರ್ಸ್ ಪವರ್ ಇರೋ ಈ ಮೋಟಾರ್ ಬೈಕ್ ಹೆಸರು ಡಾಡ್ಜ್ ಟೊಮೊಹಾಕ್ ಸೂಪರ್ ಬೈಕ್। ಈ ಬೈಕು ಪ್ರಪಂಚದಲ್ಲೇ ತುಂಬಾ ಶಕ್ತಿವಂತ ಬೈಕ್ ಅಂತಲೇ ಹೇಳ್ಬೋದು। ಪ್ರಪಂಚದಲ್ಲಿರೋ ಶಕ್ತಿವಂತ ಬೈಕಲ್ಲಿ ನಂಬರ್ 1 ಪ್ಲೇಸಲ್ಲಿ ಇದಿದೆ। ಇಷ್ಟು ಸ್ಟ್ರಾಂಗೆಸ್ಟ್ ಬೈಕ್ನ ಇಲ್ಲಿವರೆಗೂ ಯಾರೂ ತಯಾರಿಸಿಲ್ಲ। ಈ ಬೈಕ್ ಕಾಸ್ಟು 35 crores ಅಂತೆ। ಇದನ್ನ ನಾರ್ತ್ ಅಮೆರಿಕಾದಲ್ಲಿ 2003 ಒಂದು ಶೋ ಅಲ್ಲಿ ತೋರಿಸಿದ್ರು। ಯುನೋ ಬೈಕ್ ಅನ್ನು ಟ್ರಾನ್ಸ್ಫಾರ್ಮಿಂಗ್ ಬೈಕ್ನ ಅಮೆರಿಕಾಗೆ ಸೇರಿದ ಇವರು ತಯಾರಿಸಿದ್ರು। ಇವರು ಪೆಟ್ರೋಲ್ ಬೈಕ್ ಯೂಸ್ ಮಾಡೋ ಬದಲು ಎಲೆಕ್ಟ್ರಿಕ್ ಬೈಕ್ನ ಬಳಸೋಕೆ ಈ ಥರ ಬೈಕ್ನ ತಯಾರಿಸಿದ್ರಂತೆ। ಈ ಬೈಕ್ನಲ್ಲಿರೋ ಅತ್ಯಂತ ಮುಖ್ಯವಾದ ಫೀಚರ್ ಏನಂದರೆ, ಇದರಲ್ಲಿ 3 tyres ಇದೆ। ಇದು ಸ್ಲೋ ಆಗಿ ಹೋಗ್ತಿರ್ಬೇಕಾದ್ರೆ 2 tyres ಮೇಲೆ ಹೋಗ್ತಿರುತ್ತಂತೆ, ಹಾಗೇನೆ ಹೈ ಸ್ಪೀಡ್ ಹೋಗ್ತಿರ್ಬೇಕಾದ್ರೆ 3 tyre ಮೇಲೆ ಹೋಗುತ್ತೆ। ಇದು ರೈಡರ್ಗೆ ಸ್ಟೆಬಿಲಿಟಿನ ಪ್ರೊವೈಡ್ ಮಾಡುತ್ತೆ। ಕವಾಸಕಿ ಜೆ ಕಾನ್ಸೆಪ್ಟ್ ಬೈಕ್, ಟೋಕಿಯೋ ಅಲ್ಲಿ ಒಂದು ಶೋಲಿ ರಿವೀಲ್ ಆದ ಈ ಬೈಕು ಎಲೆಕ್ಟ್ರಿಕ್ ಫ್ಯೂಚರಿಕ್ ಬೈಕ್। ಈ ಜೆ ಕಾನ್ಸೆಪ್ಟ್ ಬೈಕ್ ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ। ಈ ಬೈಕು ಆಟೋ ಅಡ್ಜಸ್ಟೇಬಲ್ ಬೈಕು, ಇದು ಯಾವುದೇ ರೋಡಲ್ಲಿ ಬೇಕಾದರೂ ಸ್ಟೇಬಲ್ ಆಗಿ ಇರುತ್ತೆ। ಈ ಬೈಕು ಸ್ಪೋರ್ಟ್ಸ್ ಬೈಕ್ಗಿಂತ ತುಂಬ ಯೂನಿಕ್ ಆಗಿ ಆ್ಯಂಡ್ ಪ್ರೊಫೆಷ್ನಲ್ ಆಗಿ ಇದೆ। ಇದರಲ್ಲಿ ಫ್ರಂಟು 2 tyres ಇತ್ತು, ಬ್ಯಾಕಲ್ಲಿ 1 tyre ಇದೆ। ಇದು ಜೆ ಶೇಪಲ್ಲಿ ಕಾಣಿಸೋ ಥರ ಇರೋದ್ರಿಂದ ಇದನ್ನು ಕವಾಸಕಿ ಜೆ ಬೈಕ್ ಅಂತಲೇ ಕರೀತಾರೆ। ಬ್ಯಾಟ್ಸ್ಮ್ಯಾನ್ ಬೈಕ್, ನೀವು ಬ್ಯಾಟ್ಸ್ಮ್ಯಾನ್ ಮೂವಿಲಿ ಬ್ಯಾಟ್ಸ್ಮ್ಯಾನು ಬೈಕ್ನ ರೈಡ್ ಮಾಡಬೇಕಾದ್ರೆ ನೋಡಿರ್ತೀರ, ಆದರೆ ರಿಯಲ್ ಲೈಫಲ್ಲಿ ಈ ಥರ ಬೈಕ್ನ ಯಾರೂ ನೋಡಿರಲ್ಲ, ಆದರೆ ಈ ವಿಡಿಯೋದಲ್ಲಿ ನೋಡ್ಬೋದು। ಇವರು ಬ್ಯಾಟ್ಸ್ಮ್ಯಾನ್ ಮೂವಿಯಿಂದ ಇನ್ಸ್ಪೈರ್ ಆಗಿ ಬ್ಯಾಟ್ಸ್ಮ್ಯಾನ್ ಬೈಕ್ನ ತಯಾರಿಸಿದ್ರು। ಇದು ನಿಜವಾಗ್ಲೂ ನೋಡೋದಕ್ಕೆ ಬ್ಯಾಟ್ಸ್ಮ್ಯಾನ್ ಬೈಕ್ ಥರನೇ ಇದೆ। ಫ್ಲೈಯಿಂಗ್ ಬೈಕ್, ನೀವು ನೋಡ್ತಿರೋ ಈ ಬೈಕು ಪ್ರಪಂಚದಲ್ಲೇ ಮೊದಲನೇ ಫ್ಲೈಯಿಂಗ್ ಬೈಕ್ ಅಂತೆ। ಇದು ರೋಡ್ ಮೇಲೆ ಸ್ಪೀಡಾಗಿ ಹೋಗೋದು ಮಾತ್ರ ಅಲ್ಲದೆ ಫ್ಲೈಯಿಂಗ್ ಸಹ ಮಾಡುತ್ತೆ। ಈ ಬೈಕಲ್ಲಿ ಹೈಡ್ರಾಲಿಕ್ ಸಿಸ್ಟಮ್ ಇದೆ, ಇದರಿಂದ ಇದರಲ್ಲಿ ಇರೋ ಟೈರ್ಸು ಫ್ಲೈಯಿಂಗ್ ಮೋಡ್ಗೆ ಕನ್ವರ್ಟ್ ಆಗಿಬಿಡತ್ತೆ। ಬೈಕಲ್ಲಿ ಮೇನ್ ಇಂಜಿನ್ ಜೊತೆಗೆ 2 ಎಕ್ಸ್ಟ್ರಾ ಇಂಜಿನ್ನು ಆ್ಯಡ್ ಮಾಡಿದ್ದಾರೆ, ಇದರಿಂದ ಹೈ ಎನರ್ಜಿ ಬಂದು ಹಾರುತ್ತಂತೆ। ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವ ಬೈಕ್ ಇಷ್ಟ ಆಯಿತು ಅಂತ ಮರೀದೆ ಕಮೆಂಟ್ ಮಾಡಿ, ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ। ಥ್ಯಾಂಕ್ ಯು ಫಾರ್ ವಾಚಿಂಗ್.